ಹಾಯ್ ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನ ನಾನು ಕರೆಕ್ಟಾಗಿ 3 ಗಂಟೆ ಇವಾಗ ಶುರು ಮಾಡ್ತಾ ಇದ್ದೀನಿ. ಏನಕ್ಕೂ ಊದ್ಕೊಬಿಟ್ಟಿದೆ ಇಲ್ಲಿ ಗೊತ್ತಿಲ್ಲ. ಇವತ್ತು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ. ಏನಪ್ಪ ಅಂತ ಅಂದರೆ, ಮಮ್ಮಿಗೂ ಹುಷಾರಿಲ್ಲ, ಬುಜ್ಜಿಗೂ ಹುಷಾರಿಲ್ಲ. ಬುಜ್ಜಿ ಸ್ವಲ್ಪ ರಿಕವರ್ ಆಗ್ತಾ ಇದ್ದಾನೆ, ಆದರೆ ಮಮ್ಮಿ ಅಂತೂ ಸಿಕ್ಕಾಪಟ್ಟೆ ಹುಷಾರು ತಪ್ಪಿಟ್ಟಿದ್ದಾರೆ. ಅವ್ರಿಗೂ ಹೈ ಫೀವರು, ಬುಜ್ಜಿಗೂ ಹೈ ಫೀವರ್ ಆಗಿತ್ತು. ಭಾನುವಾರ ಸಂಡೇಯಿಂದನೂ ಅವನಿಗೆ ಫೀವರ್ ಸ್ಟಾರ್ಟ್ ಆಯಿತು. ನಾನು ಭಾನುವಾರದಿಂದನೂ ಕಂಟಿನ್ಯೂಸ್ ಆಗಿ ಅವನಿಗೆ ಹಾಸ್ಪಿಟಲ್ಗೆ ತೋರಿಸಿದ್ದೀನಿ. ಭಾನುವಾರ, ಸೋಮವಾರ, ಮಂಗಳವಾರ ಸಿಕ್ಕಾಪಟ್ಟೆ ಜ್ವರ ಆಯಿತು. ಇನ್ನು ಬುಧವಾರ ಸ್ವಲ್ಪ ಕಮ್ಮಿ ಆಯಿತು. ಗುರುವಾರ ಬಂದು ಅವನು ನಡೆಯೋಕ್ಕೆ ಆಗ್ತಾಯಿಲ್ಲ, ನನಗೆ ಸಿಕ್ಕಾಪಟ್ಟೆ ಕಾಲು ನೋಯ್ತಾಯಿದೆ ಅಂತ ನಡೀತಾನೇ ಇಲ್ಲ, ಕೂತಿ ಜಾಗದಲ್ಲೇ ಕೂತ್ಬಿಟ್ಟಿದ್ದಾನೆ. ನಮಗೂ ಸಿಕ್ಕಾಪಟ್ಟೆ ಭಯ ಆಗಿ ನಾನು ಮಂಗಳವಾರನೇ ಡಾಕ್ಟರ್ಗೆ ಹೇಳಿದೆ, ಅವನಿಗೆ ಚೈಲ್ಡ್ ಸ್ಪೆಷಲಿಸ್ಟ್ ಹತ್ರನೇ ತೋರಿಸೋದು. ಬ್ಲಡ್ ಚೆಕಪ್ ಮಾಡಿಸೋಣ ಮ್ಯಾಮ್ ಅಂದ ಇದಕ್ಕೆ, ಅವರು ಇಲ್ಲ ಆ್ಯಕ್ಟಿವ್ ಆಗೇ ಇದ್ದಾನೆ, ಚೆನ್ನಾಗೇ ಇದ್ದಾನೆ, ಅದೇನು ನೆಸೆಸಿಟಿ ಇಲ್ಲ ಅಂತ ಹೇಳಿದರು. ಬಿಕಾಸ್ ಇವಾಗ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಡೆಂಗ್ಯೂ ಎಲ್ಲ, ವೈರಲ್ ಫೀವರ್ ಎಲ್ಲ ಕಾಣಿಸ್ಕೊಳ್ತಾ ಇದೆ, ಏನಕ್ಕೆ ಬೇಡ ರಿಸ್ಕ್ ತೊಗೊಳ್ಳೋದು ಅಂದ್ರೂ ಅವ್ರು ಬೇಡ ಅಂತ ಅಂದರು. ಅವನಿವತ್ತು ಫುಲ್ ಕಾಲು ನೋವಂತ ಇದ್ದ ನೆನ್ನೆ ಅಂದ್ಬಿಟ್ಟು ಸುಮ್ಮನೆ ಏನಕ್ಕೆ ಅಂತ ಬೇರೆ ಡಾಕ್ಟರ್ ಹತ್ರ ತೋರಿಸಿ ಬ್ಲಡ್ ಚೆಕಪ್ಗೆಲ್ಲ ಕೊಟ್ಟುಬಿಟ್ಟು ಬಂದಿದ್ದೀವಿ, ಇವತ್ತು ರಿಪೋರ್ಟ್ ಬರುತ್ತೆ. ಬಟ್ ಇವತ್ತು ಚೆನ್ನಾಗಿದ್ದಾನೆ, ಕಾಲು ನೋವು ಏನಿಲ್ಲ. ಸರ್ರು ಸಿರಪ್ ಎಲ್ಲ ಚೇಂಜ್ ಮಾಡಿದ್ರು, ಅವನಿಗೆ ಮೆಡಿಸನ್ ಎಲ್ಲ ಚೇಂಜ್ ಮಾಡಿದ್ರು. ಫೀವರು ಏನು ಬಂದಿಲ್ಲ, ನಿನ್ನೆಯಿಂದ ಫೀವರ್ ಬಂದಿಲ್ಲ, ಆರಾಮಾಗಿದ್ದಾನೆ, ಕಾಲು ನೋವು ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ನೋಡಬೇಕು ರಿಪೋರ್ಟಲ್ಲಿ ಏನು ಬರುತ್ತೆ. ಸದ್ಯಕ್ಕೆ ರಿಪೋರ್ಟಲ್ಲಿ ಏನೂ ಇಲ್ಲ ಅಂತ ಬಂದರೆ ಏನೋ ಒಂಥರ ಖುಷಿ. ಸೊ ಏನಾದರೂ ವೈರಲ್ ಫೀವರ್ಸ್ ಆ ಥರ ಆಯಿತು ಅಂತ ಅಂದರೆ ಮತ್ತೆ ಇನ್ನೂ ಜಾಸ್ತಿ ಮೆಡಿಷನ್ಸ್ ಜಾಸ್ತಿ ಮಾಡ್ತಾರೆ, ನೋಡಬೇಕು. ನಿನ್ನೆ ಒಂದು 5 o'clockಗೆ ಬ್ಲಡ್ ಕೊಟ್ಬಿಟ್ಟು ಬಂದಿರೋದ್ರಿಂದ ಇವತ್ತು 5 o'clock ಒಳಗಡೆ ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಅಯ್ಯಪ್ಪ, ಬೆಳಿಗ್ಗೆ ಅಂದರೆ ಎಷ್ಟು ಕೆಲಸ ಅಂತೀರಾ. ಸಂಡೇ ಮಂಡೇ ಬಟ್ಟೆ ವಾಶ್ ಮಾಡಿದ್ದು, ಅದಾದಮೇಲೆ ಮಮ್ಮಿ ಹುಷಾರು ತಪ್ಪಿದ್ರು, ಬುಜ್ಜಿ ಹುಷಾರು ತಪ್ಪದ, ಮನೆಯಲ್ಲಿ ಬಟ್ಟೆನೇ ವಾಶ್ ಮಾಡಿರಲಿಲ್ಲ. 3 ಬಕೆಟ್ ಬಟ್ಟೆ ಇತ್ತು, ಅದನ್ನು ಬೆಳಗ್ಗೆನೆ ಎದ್ದು ತೊಳೆದಾಕಿದ್ದೀನಿ, ಒಣಗಾಕಿದ್ದೀನಿ, ನೋಡ್ಕೋತಾ ಇದ್ದೆ. ಫುಲ್ ಸೋನೆ ಸೋನೆ ಬರೋ ಥರನೇ ಆಗಿದೆ. ಇವತ್ತು ಬಿಸಿಲೇ ಇಲ್ಲ, ಇಷ್ಟು ದಿನ ಸಿಕ್ಕಾಪಟ್ಟೆ ಬಿಸಿಲಿರ್ತಾಯಿತ್ತು. ಇನ್ನು ಮಮ್ಮಿಗೂ ಹುಷಾರಿಲ್ಲ, ಅವ್ರ ಕೈಲೆಲ್ಲ ಒಗ್ಗಿಸ್ಬಾರ್ದು ಅಲ್ವಾ, ಕೋಲ್ಡ್ ವಾಟರ್ ಎಲ್ಲ ಮುಟ್ಸೋದೆ ಬೇಡ ಅಂತ ಅಂದ್ಬಿಟ್ಟು ರೆಸ್ಟ್ ಮಾಡಿ ಅಂತ ಬಿಟ್ಟಿದ್ದೀನಿ, ಮಲಗಿದ್ದಾರೆ ಅವರಿಬ್ರೂನು. ಸೊ ಏನೋ ಒಂಥರ, ಮಕ್ಕಳು ಮನೇಲಿ ಚೆನ್ನಾಗಿದ್ರೆ ಚಂದ, ಅವನು ಗಲಾಟೆ ಮಾಡ್ಕೊಂಡು ಆಟ ಆಡ್ಕೊಂಡು ಇರ್ತಾನಲ್ಲ ಅದೇ ಚಂದ. ಸ್ವಲ್ಪ ಹುಷಾರು ತಪ್ಪದ ಅಂತಂದ್ರೂ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ನನಗೆ, ನೋಡಿ. ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ರಿಪೋರ್ಟ್ಗೋಸ್ಕರ. ಬಟ್ ಇವಾಗ ಚೆನ್ನಾಗಿದ್ದಾನೆ, ಜ್ವರನೂ ಇಲ್ಲ, ಏನೂ ಇಲ್ಲ, ಆ್ಯಕ್ಟಿವ್ ಆಗೂ ಇದ್ದಾನೆ. ನಮ್ಮ ಮನೆ ಹುಲಿ ನೋಡಿ ಹೆಂಗಾಡ್ತಾ ಇದೆ ಅಂತ. ಹುಲಿನ ನೀನು? ಸೊ ಹೇಳ್ದೆ ಮಮ್ಮಿಗೆ ಹುಷಾರಿಲ್ಲ ಅಂತ, ಬುಜ್ಜಿ ನೋಡಿ ಹೆಂಗ್ ಕುಣಿತಾ ಇದ್ದಾನೆ, ಅವನಿಗೂ ಹುಷಾರಿರ್ಲಿಲ್ಲ, ಚೆನ್ನಾಗಿದ್ದಾನೆ ಇವಾಗ ಅಲ್ವಾ ಬುಜ್ಜಿ? ಸೌಂಡ್ ಇಲ್ಲ ಬುಜ್ಜಿ, ಮಾಮ ಹೆಂಗಿದ್ದೀರ ಇವಾಗ? ಈ ಕಡೆ ಬರ ಮಾಮ ತೋರಿಸ್ತೇನೆ. ಆಯ್ತಾಯ್ತು, ಮಾತಾಡು ಮಾತಾಡು ಮಾತಾಡು, ನಿನ್ನೆ ತೋರಿಸ್ತಾ ಇದ್ದೀನಿ. ಇಬ್ರು ಕಾಣಿಸ್ತಾ ಇದ್ದೀರಾ, ಮಾತಾಡಿ. ನೀವು ಸಿರಪ್ ಕುಡಿತಿದ್ರೆ ಏನು ಬುಜ್ಜಿ? ಬೆಳಗ್ಗೆ ಕುಡ್ದಿರೋದು ಅಷ್ಟೇ ಅಲ್ಲ ಬುಜ್ಜಿ. ಅಮ್ಮಮ್ಮಂಗ್ ತೋರ್ಸು ನಿನ್ ಮುಖನ ಬುಜ್ಜಿ. ಹಲೋ ಕುಶ್, ಖುಷ್. ಹಲೋ, ನಾಚ್ಕೋತಾ ಇದೆ ಈಗ ಖುಷ್ ಮುಖ. ಖುಷ್ ಎಷ್ಟು ಚೆನ್ನಾಗಿ ನಾಚ್ಕೋತಾ ಇದ್ದಾನೆ ಖುಷು. ಹುಲಿನ ನೀನು? ಮಾಡ್ತಾ ಇದ್ದೀನಿ ಈಗ. ಆ ಮಾಡು ಹುಲಿ, ಕೂದ್ಲು. ಸೊ ಎಸ್, ಇವಾಗ ಅಡುಗೆ ಆಯಿತು, ಆಲ್ಮೋಸ್ಟ್ ಅಡುಗೆ ಎಲ್ಲ ಆಗಿದೆ. ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಮುದ್ದೆಗಿಟ್ಟೆ. ಒಂದು 7 ಗಂಟೆಗೆಲ್ಲ ಅನ್ನ ಸಾಂಬಾರು ಎರಡೂ ಆಗಿರುತ್ತೆ. ಮುದ್ದೆ ನಮ್ಮನೆ 7:30ಗೆ, ಮುದ್ದೆಗಿಟ್ಟರೆ 7:40ಕ್ಕೆಲ್ಲ ಊಟಕ್ಕೆ ಕೊಟ್ಟಿರ್ತೀನಿ. 8 ಗಂಟೆ 8:45ರಲ್ಲಿ ಊಟನೇ ಮುಗ್ದಿರುತ್ತೆ. ಅದು ಒಂಥರ ನಮ್ಮ ಮನೇಲಿ ಏನೋ ಅಭ್ಯಾಸ, ಅಷ್ಟು ಟೈಮ್ಗೆ ಊಟ ಮುಗ್ದಿರಬೇಕು ಅಂತ. ಸೊ ಹಾಗಾಗಿ ಮುದ್ದೆ ಮಾಡ್ತಾ ಇದ್ದೆ. ಎಲ್ಲರೂ ಮುದ್ದೆ ತಿಂತೀವಿ,
ಒನ್ ಟೈಮ್ ಮನೆಯಲ್ಲಿ ಡೈಲಿ ಒನ್ ಟೈಮ್ ಆದರೂ ಮುದ್ದೆ ತಿನ್ನಬೇಕು ಅನ್ನೋದು ಮಮ್ಮಿ ಪಾಲಿಸಿ. ಸೊ ಆರೋಗ್ಯಕ್ಕೂ ಒಳ್ಳೆಯದು ಅಲ್ವಾ? ಮುದ್ದೆ ಎಲ್ರಿಗೂ ತುಂಬ ಇಷ್ಟ ಅಂತ ಏನಿಲ್ಲ, ಇಷ್ಟ ಇಲ್ಲ ಅಂತಲೂ ಏನಿಲ್ಲ, ಬಟ್ ಚಿಕ್ಕದಾಗಿ ಕಟ್ಟಿದ್ರೆ ಎಲ್ಲ ದಿನವೂ ಓಕೆ. ತುಂಬ ದೊಡ್ಡ ದೊಡ್ಡದಾಗಿ ಮುದ್ದೆ ಮಾಡಿದ್ವಿ ಅಂತಂದರೆ ಅಷ್ಟು ಯಾರು ಲೈಕ್ ಮಾಡಲ್ಲ. ಹಾಗಾಗಿ ನಾನು ಚಿಕ್ಕದಾಗೇ ಮುದ್ದೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ. ವಸ್ತ್ರದಲ್ಲಿ ಮುದ್ದೆ ಮಾಡೋದು ಅಂದರೆ ನನಗೆ ಒಂಚೂರು ಇಷ್ಟ ಇರಲಿಲ್ಲ. ಇವಾಗ ಮುದ್ದೆ ಮಾಡೋದು ತುಂಬಾ ಈಸಿ ಅಂತ ಅನಿಸುತ್ತೆ, ಅದೇನು ದೊಡ್ಡ ವಿಷಯನ ಅಂತ ಅನಿಸ್ತಾ ಇರುತ್ತೆ. ಸೊ ಇವಾಗ ಅದು ಸ್ವಲ್ಪ ಒಂದರಿಂದ ಎರಡು ನಿಮಿಷ ಕಮ್ಮಿ ಸಿಮ್ಮಲ್ಲಿ ಇಟ್ಬಿಟ್ಟು ಅದು ಬಿಟ್ಬಿಡ್ತೀನಿ, ಕ್ಲೋಸ್ ಮಾಡಿ. ಅಷ್ಟರಲ್ಲಿ ಏನಾದರೂ ಕೆಲಸ ಆದರೆ ಮಾಡ್ಕೊಬಿಡ್ತೀನಿ. ನಾನೇನು ರಾಗಿ ಹಿಟ್ಟೆಲ್ಲ ತಂದಿದ್ದೆ ಅಲ್ವಾ, ಅದನ್ನು ಆ ಪ್ಲೇಸ್ಗೇ ಇಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ಅಡುಗೆ ಮನೆಯಲ್ಲಿ ಪಾತ್ರೆ ಏನು ಅಷ್ಟಿಲ್ಲ, ಇನ್ನು ಊಟ ಮಾಡಿದ್ದು ಪಾತ್ರೆ ಆಗುತ್ತೆ. ನಾನು 5 ಗಂಟೆಯಿಂದನೂ ವೆಯ್ಟ್ ಮಾಡ್ತಾ ಇದ್ದೀನಿ ಬುಜ್ಜಿ ರಿಪೋರ್ಟ್ ಬರುತ್ತೆ ಅಂತ. ಯಾಕಂದರೆ 24 hours ಒಳಗಡೆ ಬರಬೇಕು ರಿಪೋರ್ಟು, ಅವ್ರು ಇನ್ನೂ ಕೊಡ್ತಾನೆ ಇಲ್ಲ. ನಾನು ಕೇಳಿದ್ರೆ ಮೇಲ್ ಮಾಡ್ತೀವಿ ರೀ, ಮೇಲ್ ಮಾಡ್ತೀವಿ ರೀ ಅಂತ ಇದ್ದಾರೆ. ನನಗೆ ರಿಪೋರ್ಟಲ್ಲಿ ಏನು ಬರುತ್ತೋ ಏನೋ ಅಂತ ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ಅದೇನೇ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಏನೂ ಇಲ್ಲ ಅಂತ ಬಂದರೆ ತುಂಬಾ ಖುಷಿಯಾಗುತ್ತೆ. ಒಂಥರ ಏನೋ ಭಯ, ಏನಕ್ಕೆ ಜ್ವರ ಬಂದಿತ್ತು ಅಷ್ಟೊಂದು ಜ್ವರ, 4 days ಕಂಪ್ಲೀಟ್ ಇತ್ತು. ಮತ್ತು ಕಾಲು ನೋವು ಅಂತ ಬೇರೆ ಅಂತಿದ್ದ, ಡಾಕ್ಟ್ರ್ ಬೇರೆ ಹಂಗೆ ಹೇಳಿದ್ರು ಅಂತ, ಅದು ಒಂದು ಬೇರೆ ಭಯ ಆಗ್ತಿದೆ ನನಗೆ. ಸೊ ನೋಡೋಣ, ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಕಾಲ್ ಮೇಲೆ ಕಾಲ್ ಮಾಡಿ ತಲೆ ತಿಂದುಬಿಟ್ಟಿದ್ದೀನಿ ಅವ್ರಿಗೆ, ರಿಪೋರ್ಟ್ ಯಾವಾಗ ಕೊಡ್ತೀರಾ, ರಿಪೋರ್ಟ್ ಯಾವಾಗ ಕೊಡ್ತೀರಾ ಅಂತ. ಸೊ ಆದಷ್ಟು ಬೇಗ ಅವ್ರು ಕಳಿಸಿದ ತಕ್ಷಣ ಡಾಕ್ಟರ್ಗೆ ಸೆಂಡ್ ಮಾಡಿದ್ರೆ ಅವ್ರು ಹೇಳ್ತಾರೆ, ನೋಡೋಣ. ಬಟ್ ಅವ್ನಿಗೆ ಜ್ವರನೂ ಇಲ್ಲ, ಕಾಲು ನೋವು ಇಲ್ಲ. ಬಟ್ ಕಾಲು ನೋವು ಬರೋದಕ್ಕೆ ಏನು ರೀಸನ್ನು, ಇನ್ಫೆಕ್ಷನ್ ಏನಾದರೂ ಆಗಿತ್ತಾ, ಇಲ್ಲ ವೈರಲ್ ಫೀವರ್ ಥರ ಏನಾದರೂ ಆಗಿತ್ತಾ ಅನ್ನೋದು ಒಂದು ಕ್ಲಿಯರ್ ಮಾಡ್ಕೋಬೇಕು ನಾನು ಅದೇನೇ. ಸೊ ಇವಾಗ ಮಮ್ಮಿನೂ ಬಂದರು ಊಟಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಹ್ಯಾಂಡ್ ವಾಶ್ ಮಾಡ್ಕೋತಾ ಇದ್ದಾರೆ. ಎಲ್ರಿಗೂ ಚಿಕ್ಕ ಚಿಕ್ಕ ಮುದ್ದೆನೇ ಕಟ್ತಾ ಇದ್ದೀನಿ ಮಮ್ಮಿ ಇವತ್ತು ಅಂತ ಹೇಳಿದೆ. ಹ್ಞೂ ಸರಿ ಆಯಿತು ಅಂದ್ಬಿಟ್ಟು ಏನೋ ಕಾಮಿಡಿ ಮಾಡ್ತಾಯಿದ್ರು. ಅದಕ್ಕೆ ಬುಜ್ಜಿ ನಗ್ತಾ ಇದ್ದ, ನಾನು ನಗ್ತಾ ಇದ್ದೆ. ಮಮ್ಮಿಗೂ ವೈರಲ್ ಫೀವರ್ ಆಗಿತ್ತು, ಅವ್ರಿಗೂ ಕಮ್ಮಿ ಆಗಿದೆ, ಪರವಾಗಿಲ್ಲ, ಮೊದಲಿನಷ್ಟೇನಿಲ್ಲ. ಸೊ ಸ್ವಲ್ಪ ವೆದರ್ ಚೇಂಜ್ ಆದರೂ ಸಾಕು, ಇಮಿಡಿಯೇಟ್ಲಿ ನಮ್ಮ ಮನೇಲಿ ಹುಷಾರು ತಪ್ಪೋದು ಅಂತಂದರೆ ಫಸ್ಟು ಮಮ್ಮಿ, ಆಮೇಲೆ ಬುಜ್ಜಿ. ಈ ಸಲ ಬುಜ್ಜಿ ಹುಷಾರು ತಪ್ಪದ, ಆಮೇಲೆ ನೆಕ್ಸ್ಟ್ ಡೇನೇ ಮಮ್ಮಿ ಹುಷಾರು ತಪ್ಪಿದ್ರು. ಮಮ್ಮಿ ಹುಷಾರು ತಪ್ತಾನೆ ಇರ್ತಾರೆ ಅವಾಗವಾಗ, ಬಟ್ ಇನ್ನೂ ಹುಷಾರಾಗಿಲ್ಲ. ಇವಾಗ ಬುಜ್ಜಿ ಹುಷಾರಾಗ್ತಿದ್ದಾನೆ, ಬೇಗ ಹುಷಾರಾಗಲಿ. ಅದ್ರ ಮಧ್ಯೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ ಕೆಲಸಗಳು, ಒಂದಷ್ಟು ಟೆನ್ಷನ್ಗಳು ಎಲ್ಲ ಇರ್ತವೆ ಅಲ್ವಾ. ಸೊ ಇವಾಗ ನಾನು ಮುದ್ದೆ ಎಲ್ಲ ತೆಗೆದು ಅಲ್ಲಲ್ಲೇ ಸರ್ವ್ ಮಾಡಿಬಿಡ್ತೀನಿ. ಇಟ್ಟರಂತೂ ತಿನ್ನಲ್ಲ ನಮ್ಮ ಮನೇಲಿ. ಸೊ ಹಾಟ್ ಬಾಕ್ಸ್ಗೆ ಹಾಕಿಟ್ರೂನು ಅದೇನೋ ಆ ಫ್ರೆಶ್ನೆಸ್ಸನ್ನು ಫೀಲ್ ಬರೋದಿಲ್ಲ ಅಲ್ವಾ. ಸೊ ಹಂಗಾಗಿ ನಮ್ಮ ಮನೆಯಲ್ಲಿ ಮುದ್ದೆ ತೆಗಿತಾ ತೆಗಿತಾನೆ ಅಲ್ಲಿ ಅಡುಗೆ ಆಗ್ತಾ ಆಗ್ತಾನೇ ಸರ್ವ್ ಮಾಡಿ ಕೊಟ್ಬಿಡಬೇಕು. ಸೊ ಬನ್ನಿ, ಇವತ್ತಿನ ಊಟ ಮಾಡಿಕೊಂಡು ಆಮೇಲೆ ಮತ್ತೆ ಸಿಗ್ತೀನಿ. ಸೊ ಎಸ್, ಊಟ ಕೂಡ ಆಯಿತು. ಇವಾಗ ಬುಜ್ಜಿ ಕ್ಲೋಸ್ ಮಾಡು ಡೋರು. ರಿಪೋರ್ಟ್ ಕೂಡ ಬಂದು ಖುಷಿಯಾಯಿತು, ಏನೂ ಇಲ್ಲ ಅಂತ. ಏನಿಲ್ಲ, ಇದು ಜಸ್ಟು ಇನ್ಫೆಕ್ಷನ್ ಇದೆ, ಹಿಂಗಾಗಿದೆ ಅಂತ. ಡೆಂಗ್ಯೂ ಅದು ಇದು ಅಂತಂದರೆ ಸಿಕ್ಕಾಪಟ್ಟೆ ಭಯನೇ ಆಗುತ್ತೆ. ಅದು ಮಕ್ಕಳಿಗೆ, ದೊಡ್ಡವರು ಚಿಕ್ಕವರು ಅಂತ ಬರಲ್ಲ, ಬಟ್ ಚೆನ್ನಾಗಿರ್ಬೇಕಷ್ಟೇನೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬಂತು. ನಾರ್ಮಲ್ ಸಣ್ಣ ಪುಟ್ಟ ಇನ್ಫೆಕ್ಷನ್ಸಿಂದ ಹಿಂಗೆ ಫೀವರ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಸೊ ಕಂಟಿನ್ಯೂ ಮಾಡಿ, ಏನಿಲ್ಲ ಅಂತ ಅಂದರು ಅಲ್ವಾ. ಬುಜ್ಜಿಮ್ಮ ಇವಾಗ ಆರಾಮಾಗಿದ್ಯಾ? ಕಾಲು ನೋವು ಹೋಯ್ತಾ? ಹೇಳು, ಮಾತಾಡು. ಕಪ್ಪೆ ಆಗ್ಬಿಟ್ಟಿದ್ದಾನು, ಕಲರೇ ಡಿಮ್ ಆಗೋದ ಅಂದರೆ ಹುಷಾರಿಲ್ಲ ಅಂತಂದರೆ ಆ ಮೆಡಿಸನಿಂದ ಮುಖ ಎಲ್ಲ ಊದ್ಕೊಬಿಡುತ್ತೆ ಒಂಥರ, ಯಾವಾಗಲೂ ಮಲಗಿರ್ತಾನೆ. ಏನಾಯಿತು, ಹುಷಾರಾದ? ಮಾತಾಡು. ಹೋಗ್ಬಿಟ್ಟು ಇಡಿ. ಕಾಲು ಕಾಲು ನೋವು ಹೆಂಗಿದೆ? ಚೆನ್ನಾಗೈತೆ. ಚೆನ್ನಾಗೋಯ್ತು. ಸ್ಕೂಲ್ಗೆ ಓದಿಂದ ಹೋಗೋದು? 4 days ಸ್ಕೂಲ್ಗೆ ಹೋಗಿಲ್ಲ. ಮಂಡೆಯಿಂದ ಸ್ಕೂಲ್ಗೆ ಹೋಗೋದ? ನಾಡಿದ್ದು. ಓಕೆ, ಹೋಗೋಣ. ಸೊ ಏನೋ ಒಂಥರ ಸಮಾಧಾನ ಅನ್ನಿಸ್ತು ಇವಾಗ. ಸರಿ ಬಾ. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.